हेलो एव्रिवन वेलकम बैक टू माय चैनल नान स्वर्णा इवत्तिना वीडियो नानु बेगिनर्स के वंदस्टु सारी टिप्स ना कोडबेकंत अंदुकोंडिदीनि जोतेगे साइड हिप्पल्ली जास्ती लेयर्स अथवा जास्ती प्लीट्स बरो तर याव रीति सारी ड्रेप माडोदु अंत ई वीडियोदल्लि तिळिसिकोडुत्तीनि अँड अदक्किना मुंचे इन्न यारेल्ल नन्न चानल्न सब्स्क्राइब माडदे नोड्तिदीरा प्लीज नन्न चानल्न सब्स्क्राइब माडि लाइक माडि हागे शेर माडि सो बन्नि इवत्तिन वीडियोन स्टार्ट माडोण नानिल्ली ड्रेप माड्ता इरोदु बॉटल ग्रीन कलर सारी नोड्ता इरबहुदु इदु सह ऑनलाइन शॉपिंग अल्ली तगोंडिरुवंत सारी अदे कलर पेटिकोट अन्नु यूज माड्ता इदीनि जोतेगे ईग नीवु नोड्ता इरो ब्लौस नाने स्टिच माडि नाने आरी वर्क माडिरुवंत सारी तुंबा ईजी आरी वर्क माडिरोदु इदु सह नानु वीडियोन अपलोड माडिदीनि स्टिचिंग मत्ते आरी वर्क वीडियोन ओंदसारी नीवु नन्न चानल नल्लि चेक माडि एंड ई सारी बॉटल ग्रीन जोतेगे बॉर्डर बॉर्डर लेस सारी एंड सेरगनल्ली जरी वर्क तुम्बने चेन्नागिदे सीरेय मैदान कंप्लीट आगे चेक चेक जरी वर्क कोटिदारे गोल्डन कलर इदिके 450 एक्चुअली नान पे माडिद्दु बट इदू 450 सारी तर काणोदिल्ल तुम्बने रिच लुक कोडुत्ते सारी सो नोड़ता इरबहुदु ई सारी मेटीरियल पेपर सिल्क तर बरुत्ते सो पेपर ना याव तर नावु नीट आगी फोल्ड माडि इडबहुदु सारीनू सह अदे तर नम्म सेरगु मत्ते नेरिगेयन्न नीट आगी नावु कैनल्ले ऐरनिंग माड्कोंडु ड्रेप माड्बहुदु सो आज इट इस नानु फस्टु सारीनल्लि सेरगन्न रेडी माड्कोता इदीनि नानु एल्ल सीरे वीडियोदल्लू हेळिरो हागे 3.5 इंच अगल बरो तर नानु सीरेय सेरगन्न तगोतीनि इल्लू अष्टेने सो नोड्ता इद्दल्वा ई तर नी ನೀವು ಸೆರಗನ್ನ ತಗೋಬೇಕು ಹೀಗೆ ತಗೊಳ್ಳೋದ್ರಿಂದ ಎಲ್ಲ ಲೇಯರು ಈಕ್ವಲ್ ಆಗಿ ಬರುತ್ತೆ ಮತ್ತೆ ಸೆರಗನ್ನ ತೆಕ್ಕೊಳ್ಳುವಾಗ ಮೊದಲ ಲೇಯರ್ ಏನಿದೆ ಅದು ಸ್ವಲ್ಪ ಉಳಿದ ಲೇಯರ್ಸ್ ಗಿನ್ನ ಲೆಂತ್ ಸ್ವಲ್ಪ ಜಾಸ್ತಿ ಇರಬೇಕು ಆವಾಗ ನಿಮಗೆ ಸೆರಗು ತುಂಬಾನೇ ನೀಟಾಗಿ ಕೂರುತ್ತೆ ಸೋ ಇದು ಪೇಪರ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾವು ಕೈನಲ್ಲೇನೆ ನೀಟಾಗಿ ಐರನ್ ಮಾಡ್ಕೊಂಡು ಡ್ರೇಪ್ ಮಾಡಬಹುದು ಸೋ ಎಲ್ಲ ಲೇಯರ್ಸ್ನ ಒಂದು ಸಾರಿ ನೀವು ಜೋಡಿಸ್ಕೋಬೇಕಾಗುತ್ತೆ ಆನಂತರನೇ ನೀವು ಪಿನ್ ಮಾಡಿದ್ರೆ ಬೆಟರ್ ಆಗ ಯಾವುದೇ ಲೇಯರ್ಸ್ ಸಹ ಪಿನ್ನಿಂದ ಜಾರ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ಸೋ ನೋಡ್ತಾ ಇದ್ದೀರಲ್ವಾ ಮೊದಲು ಸೆರಗ್ನಲ್ಲಿ ಜರಿ ಇರೋದ್ರಿಂದ ಸೆರಗಲು ಸಹ ನಾವು ಲೇಯರ್ಸ್ನ ಜೋಡಿಸ್ಕೋಬೇಕು ಆನಂತರ ಉಳಿದ ಭಾಗದಲ್ಲೂ ನಾವು ಲೇಯರ್ಸ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಆನಂತರ ನಾವು ಶೋಲ್ಡರ್ ಮೇಲೆ ಪಿನ್ ಮಾಡಬೇಕಾಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸಮ್ ಟೈಮ್ಸ್ ನಾವು ಒಂದೊಂದು ಲೇಯರ್ನ ಬಿಟ್ಟಾಗ ಅದು ಪಿನ್ನಿಂದ ಜಾರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ಸ್ಯಾರಿ ಲುಕ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಲೇಯರ್ ಉಳಿದ ಲೇಯರ್ಗಿನ್ನ ಸ್ವಲ್ಪ ಅಗಲ ಇದೆ ಈಗ ನಾನು ಶೋಲ್ಡರ್ ಇಂದ ಸ್ವಲ್ಪ ಕೆಳಭಾಗಕ್ಕೆ ಪಿನ್ ಅನ್ನು ಹಾಕ್ತಾ ಇದ್ದೀನಿ ಇದು ಚೂಡಿದಾರ್ ಟಾಪ್ ಆಗಿರೋದ್ರಿಂದ ನಾನು ಸೀರೆಯನ್ನು ಎಳೆದಷ್ಟು ಮುಂದಕ್ಕೇನೆ ಬರ್ತಾ ಇದೆ ಬಟ್ ಬ್ಲೌಸ್ನಲ್ಲಿ ಈ ಥರ ಆಗೋದಿಲ್ಲ ಶೋಲ್ಡರ್ ಇಂದ ಕೆಳಭಾಗಕ್ಕೆ ನೀವು ಪಿನ್ ಅನ್ನು ಹಾಕಿ ಆನಂತರ ಸೊಂಟದ ಭಾಗ ಎಕ್ಸ್ಪೋಸ್ ಆಗದೆ ಇರೋ ಥರ ನಾವು ಮೇಲಿಂದ ಲೇಯರ್ನ ತಗೊಂಡು ಪಿನ್ನನ್ನು ಟಕ್ ಮಾಡಬೇಕು ನೋಡ್ತಾ ಇದ್ದೀರಲ್ವಾ ಸೆಂಟರ್ಗೆ ಪಿನ್ನನ್ನು ಟಕ್ ಮಾಡಿ ಹೀಗೆ ಮಾಡೋದ್ರಿಂದ ಜಾಸ್ತಿ ಸೊಂಟ ಎಕ್ಸ್ಪೋಸ್ ಆಗೋದಿಲ್ಲ ಮತ್ತು ಸೈಡ್ ಹಿಪ್ಪಲ್ಲಿ ಲೇಯರ್ಸ್ ತುಂಬಾ ಚೆನ್ನಾಗಿ ಕೂರುತ್ತೆ ಆ್ಯಂಡ್ ಆನಂತರ ನಾನು ನೆರಿಗೆಗಳನ್ನು ತಗೋತಾ ಇದ್ದೀನಿ ನೆರಿಗೆನೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಕೆಲವೊಂದು ಸ್ಯಾರಿ ಲೆಂತ್ ಕಡಿಮೆ ಇರುತ್ತೆ ನೆರಿಗೆಗಳು ಜಾಸ್ತಿ ಬರೋದಿಲ್ಲ ಬಟ್ ಈ ಸ್ಯಾರಿನಲ್ಲಿ ನೆರಿಗೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಈಗ ನೆರಿಗೆಯನ್ನು ಒಳಗಡೆ ಟಕ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ಸ್ ಏನಿದೆ ಅದನ್ನು ಸ್ವಲ್ಪ ಟೈಟಾಗಿ ನಾವು ಎಳೆದು ಸೊಂಟದ ಒಳಗಡೆ ಟಕ್ ಮಾಡಬೇಕು ಈಗ ಮಾಡಿದಾಗೇನೆ ನಿಮಗೆ ಸೈಡ್ ಹಿಪ್ಪಲ್ಲಿ ಲೇಯರ್ಸ್ ಜಾಸ್ತಿ ಕೂರೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಸ್ವಲ್ಪ ಟೈಟಾಗೇನೆ ನೀವು ಎಳೆದು ಬಟ್ಟೆಯನ್ನು ಒಳಗಡೆ ಸೊಂಟಕ್ಕೆ ಟಕ್ ಮಾಡಬೇಕು ಸೊ ನೋಡ್ತಾ ಇದ್ದೀರಲ್ವಾ ಈಗ ಸೊಂಟದ ಒಳಗಡೆ ಟಕ್ ಮಾಡಿ ಆಗಿದೆ ನೆಕ್ಸ್ಟ್ ನಾನು ನೆರಿಗೆ ಏನಿದೆ ಅದನ್ನು ಕೈನಲ್ಲೇ ಐರನಿಂಗ್ ಮಾಡ್ಕೋತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಪೇಪರ್ ಸಿಲ್ಕ್ ಟೈಪ್ ಸ್ಯಾರಿ ಆಗಿರೋದ್ರಿಂದ ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಕೈನಲ್ಲೇ ಐರನಿಂಗ್ ಮಾಡ್ಕೋಬೋದು ಹೀಗೆ ಮಾಡೋದ್ರಿಂದ ನೆರಿಗೆನೂ ಸಹ ತುಂಬಾ ಚೆನ್ನಾಗಿ ಕೂರುತ್ತೆ ಮತ್ತು ಹೀಟ್ ಯೂಸ್ ಮಾಡದೇ ಇರೋದ್ರಿಂದ ಸೀರೆ ಬೇಗ ಹಾಳಾಗೋದು ಸಹ ತಪ್ಪುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಈಗ ಆಲ್ಮೋಸ್ಟ್ ನೆರಿಗೆಯನ್ನು ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಇದು ನನ್ನ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಸೊ ಸೈಡ್ ಹಿಪ್ಪಲ್ಲಿ ನಾವು ಒಂದು ಸಾರಿ ಟೈಟಾಗಿ ಸ್ಯಾರಿಯನ್ನು ಎಳೆದ
ಕಟ್ಟದ ಮೇಲೆ ಎಷ್ಟು ಲೇಯರ್ಸ್ ಬೇಕಾದರೂ ನೀವು ಸೈಡ್ ಹಿಪ್ಪಲ್ಲಿ ಕೂರಿಸ್ಕೋಬೋದು, ತುಂಬಾ ಚೆನ್ನಾಗಿ ಕೂರುತ್ತೆ. ಮತ್ತು ಔಟ್ಲುಕ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ರಲ್ವ ಲೇಯರ್ಸ್ ಹೇಗೆ ಕೂತಿದೆ ಅಂತ. ಸೊ ಅದಾದ ನಂತರ ಫೈನಲಾಗಿ ನಾನು ಸೆರಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಸೇಫ್ಟಿ ಪಿನ್ನನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು, ಅದರ್ವೈಸ್ ನಿಮ್ಮ ಕೈನಲ್ಲೇ ಜಸ್ಟ್ ಐರನಿಂಗ್ ಥರ ಮಾಡಿಕೊಂಡ್ರೂ ಸಾಕು. ಸೊ ಇದು ನನ್ನ ಫೈನಲ್ ಸ್ಯಾರಿ ಡ್ರೇಪಿಂಗ್ ಲುಕ್, ಬಾಟಲ್ ಗ್ರೀನ್ ಸ್ಯಾರಿ. ನೋಡ್ತಾ ಇದ್ರಲ್ವಾ ಸೆರಗಲ್ಲೂ ಅಷ್ಟೇ ಲೇಯರ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಲೇಯರ್ಸ್ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ನೀಟಾಗಿ ಹಾಡ್ಕೊಂಡು ಥರ ಕೂತ್ಕೊಳ್ಳುತ್ತೆ. ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಇದನ್ನು ವಿತ್ ಬ್ಲೌಸ್ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ನೋಡ್ತಾ ಇದ್ದೀರಾ ಲೈಟ್ ಪಿಂಕಲ್ಲಿ ಇದೆ ಬ್ಲೌಸು. ನಾನು ಶಾರ್ಟ್ ಸ್ಲೀವ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಆರಿ ವರ್ಕು ಸಹ ನಾನೇ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಶೋಲ್ಡರಿಂದ ಕೆಳಭಾಗಕ್ಕೆ ಪಿನ್ ಹಾಕಿದ್ದೀನಲ್ವ, ಹಾಗಾಗಿ ನಿಮಗೆ ಬೇಕಂದರೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಈ ಥರ ಫ್ರಂಟ್ಗೇನು ಸಹ ನೀವು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಬೋದು. ನಾನೀಗ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಪಿನ್ ಹಾಕ್ಬೋದು ಅಂತ. ಹೀಗೆ ಹಾಕೋದ್ರಿಂದನೂ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇದ್ರಲ್ವ ಈ ಥರ ನಾವು ಪಿನ್ನನ್ನು ಹಾಕ್ಬೋದು. ಸೊ ಫ್ರೆಂಡ್ಸ್, ಇದು ನನ್ನ ಫೈನಲ್ ಲುಕ್, ಬಾಟಲ್ ಗ್ರೀನ್ ಸ್ಯಾರಿ, ಪೇಪರ್ ಸಿಲ್ಕ್ ಸ್ಯಾರಿ. ಸೈಡ್ ಹಿಪ್ಪಲ್ಲಿ ಲೇಯರ್ಸ್ ತುಂಬಾ ಚೆನ್ನಾಗಿ ಕೂತಿದೆ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.